सूर्यकांता वर्सेस चंद्रकांता सवती ताई पार्ट वन ಊರಲ್ಲಿ ಲಕ್ಷ್ಮೀ ವಾಸುವಂತ ಗಂಡ ಹೆಂಡತಿ ಇದ್ರು ಅವರೂರಲ್ಲಿ ಇವರೇ ತುಂಬಾ ಧನವಂತರು ಅವರಿಬ್ಬರಿಗೆ 10 ವಯಸ್ಸಲ್ಲೊಂದು ಮಗಳಿದ್ಲು ಅವಳ ಹೆಸರು ವಾಸವಿ ಲಕ್ಷ್ಮೀ ಅವಳ ಮಗಳನ್ನ ತುಂಬಾ ಮುದ್ದಾಗಿ ಬೆಳೆಸ್ತಿದ್ಲು ಒಂದಿನ ಬೆಳಗ್ಗೆ ಲಕ್ಷ್ಮೀ ಕಿಚನ್ ಅಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾಗ ವಾಸವಿ ಬಂದು ಅಮ್ಮ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಮ್ಮ ಹಾಗಂತ ಹೇಳಿ ಮಾಡುತ್ತಿದ್ದಾಗ ಲಕ್ಷ್ಮೀ ಆಹಾ ಬೇಡ ತಾಯಿ ನಾನು ಇದಿನಲ್ಲ ಮಾಡಕ್ಕೆ ನೀನು ನಮ್ಮ ಮುದ್ದು ಮಗಳು ನಿನಗೆ ನಾನು ಕಷ್ಟ ಕೊಡ್ತೀನಾ ಹೋಗಮ್ಮ ನೀ ನಾಡ್ಕೊ ಹೋಗು ಆಯ್ತಾ ಆಯ್ತಮ್ಮ ಅಂಗಂತ ಅನ್ಕೋತಾ ಅಲ್ಲಿಂದ ಹೊರಟಿರುವಾಗ ಅವರ ತಂದೆ ವಾಸು ಏನಮ್ಮ ಏನಾಯ್ತು ಏನೋ ಇಲ್ಲ ಅಪ್ಪ ಅಮ್ಮನಿಗೆ ಸಹಾಯ ಮಾಡ್ತೀನಿ ಅಂದ್ರೆ ಬೇಡ ಅಂದ್ಲು ನೀನು ಚಿಕ್ಕ ಹುಡುಗಿ ಅಲ್ವಾ ಇದು ಕೆಲಸ ಮಾಡೋ ವಯಸ್ಸಲ್ಲ ಹೋಗಿ ಆಡ್ಕೊ ಆಯ್ತಪ್ಪ ಹಂಗಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ಲು ಹಂಗೆ ಮಗಳು ಕೆಲಸ ಮಾಡ್ತೀನಂದ್ರು ಅವಳನ್ನ ಕೆಲಸ ಮಾಡಿಸ್ದೆ ತುಂಬಾ ಮುದ್ದಾಗಿ ಬೆಳೆಸಿದ್ರು ಹಂಗೆ ಕಾಲ ಕಳೀತಾ ಇತ್ತು ಒಂದಿನ ಲಕ್ಷ್ಮಿಗೆ ಮೈಯುಷಾರಿಲ್ದೆ ಮಲ್ಕೊಂಡಿದ್ಲು ಆಗ ವಾಸವಿ ಪಕ್ಕದಲ್ಲಿ ಕೂತ್ಕೊಂಡು ಅಮ್ಮ ಏನಾಯ್ತಮ್ಮ ಯಾಕೆ ಮೈಗ್ ಮಲ್ಕೊಂಡಿದ್ಯಾ ನಂಗ್ ಭಯ ಆಗ್ತಾ ಇದೆ ಅಳು ಬರ್ತಾ ಇದೆ ನೀನ್ ಹಿಂಗ್ ಮಲ್ಕೊಂಡಿದ್ರೆ ನಾನ್ ನೋಡಕ್ಕಾಗಲ್ಲ ಅಮ್ಮ ಎದ್ದೊಳಮ್ಮ ಹಂಗಂತ ಅಂತ ಇದ್ರೆ ಲಕ್ಷ್ಮಿ ಅಳ್ತಾ ಏನು ಆಗಿಲ್ಲ ಅಮ್ಮ ನೀನ್ ಅಳ್ಬೇಡ ತಗೋ ನಿನ್ಗೋಸ್ಕರ ನಾನ್ ಇದನ್ ಕೊಡ್ತಿದ್ದೀನಿ ಯಾವಾಗ್ಲೂ ಇದನ್ ನಿನ್ ಕೈಯಲ್ಲಿ ಇಟ್ಕೋ ಹಂಗಂತ ಹೇಳಿ ಅವಳ ಕೈಯಲ್ಲಿದ್ದ ಉಂಗುರ ತೆಗೆದ್ಕೊಟ್ಲು ಅದನ್ ತಗೊಂಡು ವಾಸವಿ ಅವಳ ಕೈಗೆ ಹಾಕೋತಾಳೆ ಏನು ಅಂದ್ರೆ ನನ್ಗೇನಾದ್ರೂ ಆದ್ರೆ ನೀವ್ ಹಿಂಗೆ ಇರ್ಬೇಡಿ ನೀವ್ ಇನ್ನೊಂದ್ ಮದ್ವೆ ಮಾಡ್ಕೊಂಡು ನಮ್ ಮಗಳಿಗೆ ಅಮ್ಮ ಇಲ್ದಿರೋ ಕೊರತೆ ತೀರ್ಸಿ ಹಂಗೆಲ್ಲ ಮಾತಾಡ್ಬೇಡ ನಾನ್ ನಿನ್ನ ಬದುಕಿಸ್ಕೋತೀನಿ ಹಂಗಂತ ಲಕ್ಷ್ಮಿಗೆ ಧೈರ್ಯ ಹೇಳ್ತಾನೆ ಆದ್ರೆ ಎರಡೇ ದಿನದಲ್ಲಿ ಅನಾರೋಗ್ಯದಿಂದ ಲಕ್ಷ್ಮಿ ಪ್ರಾಣ ಬಿಡ್ತಾಳೆ ಯಾವಾಗ್ಲೂ ಹಬ್ಬದ ವಾತಾವರಣ ತರವ ಇರುವ ಮನೆ ತುಂಬಾ ಡಲ್ ಆಯ್ತು ತಂದೆ ಮಗಳು ಇಬ್ರು ಅಳ್ತಾ ಇದ್ರು ವಾಸು ಈ ಚಿಕ್ಕ ವಯಸ್ಸಲ್ಲೇ ನನ್ ಮಗಳಿಗೆ ತಾಯಿ ಇಲ್ದೇ ಆಯ್ತು ನಾಳೆ ನಾನು ಹೋಗ್ಬಿಟ್ರೆ ಇವಳ ಗತಿ ಏನು ಹಾ ಲಕ್ಷ್ಮಿ ಹೇಳ್ದಂಗೆ ಇನ್ನೊಂದ್ ಮದ್ವೆ ಮಾಡ್ಕೊಂಡು ನನ್ ಮಗಳಿಗೆ ತಾಯಿನ್ ತರ್ಬೇಕು ಆಗ ನಾನಿದ್ರು ಇಲ್ದೆ ಇದ್ರು ನನ್ ಮಗಳು ಸಂತೋಷವಾಗಿರ್ತಾಳೆ ಹಂಗಂತ ಮನ್ಸಲ್ ಅನ್ಕೊಂಡು ಸುಶೀಲಾ ಅಂತ ಒಬ್ಬಳನ್ನ ಮದ್ವೆ ಮಾಡ್ಕೊತಾನೆ ಸುಶೀಲಾಗೆ ಅವನ್ ಮಗಳನ್ನ ತೋರಿಸಿ ಸುಶೀಲಾ ನನಗೆ ನನ್ ಮಗಳಂದ್ರೆ ತುಂಬಾ ಪ್ರಾಣ ಅವಳನ್ನ ಹೆತ್ತ ತಾಯಿ ತರ ನೀನ್ ಅವಳು ನೋಡ್ಕೋಬೇಕು ಹಂಗಂತ ಅಂತ ಇದ್ರೆ ಸುಶೀಲಾ ವಾಸವಿನ ಹತ್ರ ತಗೊಂಡು ನೀವೇನು ಭಯ ಪಡ್ಬೇಡಿ ವಾಸಂತೆ ನಿಮ್ ಮಗಳು ಮಾತ್ರ ಅಲ್ಲ ನನ್ಗೂ ಮಗಳೇ ಅವಳ ಮಾತು ಕೇಳಿದ ತಕ್ಷಣ ವಾಸುಗೆ ತುಂಬಾ ಸಂತೋಷವಾಯಿತು ಅವತ್ತಿಂದ ಅವನು ಏನು ಚಿಂತೆ ಇಲ್ಲದೆ ನೆಲದ ಕೆಲಸ ನೋಡ್ಕೋತಾ ಇದ್ದ ದಿನ ಹಿಂಗೆ ಕಳಿತಿತ್ತು ಒಂದಿನ ಸುಶೀಲಾ ಹಾಲಲ್ಲಿ ಕುತ್ಕೊಂಡು ಟಿಫನ್ ತಿಂದಿದ್ದಾಗ ವಾಸವಿ ಅವಳ ಹತ್ರ ಬಂದು ಅಮ್ಮ ಹೇಳಮ್ಮ ಏನ್ ಬೇಕು ಅಶ್ವಕ್ತ ಇದೆ ಅಮ್ಮ ಅಯ್ಯೋ ನನ್ನ ಮುದ್ದು ಮಗಳೇ ಅಶ್ವಕ್ತ ಇದೆಯಾ ಬಾಬಾ ನಿನ್ಗೇನ್ ಬೇಕು ಹೇಳು ನಾನ್ ಮಾಡ್ಕೊಡ್ತೀನಿ ಹಂಗಂತ ವಾಸವಿನ ಕಿಚನ್ ಕಳ್ಕೊಂಡೋಗಿ ಅವಳಗ್ ಬೇಕಾಗಿರೋದ್ ಮಾಡ್ಕೊಟ್ಲು ಅದ್ರಿಂದ ವಾಸಂತಿ ತುಂಬಾ ಸಂತೋಷ ಪಟ್ಲು ಸಾಯಂಕಾಲ ಅವ್ರ ಅಪ್ಪ ಬಂದಿದ ತಕ್ಷಣ ಸುಶೀಲಾ ಹೆಂಗ್ ನೋಡ್ಕೋತಾಳೋ ಅದ್ರ ಬಗ್ಗೆ ಎಲ್ಲ ಹೇಳಿದ್ಲು ವಾಸು ಸಹ ತುಂಬಾ ಆನಂದ ಪಟ್ಟ ದಿನಗಳು ವಾರಗಳು ವರ್ಷಗಳು ಕಳೀತಾ ಇತ್ತು ಸುಶೀಲಾಗೆ ಒಂದ್ ಮಗನ್ ಹುಟ್ಟಿದ ಅವನ ಹೆಸರು ಲಡ್ಡು ಆ ದಿನ ಬೆಳಗ್ಗೆ ಸುಶೀಲಾ ಹಾಲಲ್ಲಿ ಕುತ್ಕೊಂಡು ಅವ್ರ ಮಗನ್ಗೆ ಊಟ ತಿನ್ನಿಸ್ತಿದ್ದಾಗ ವಾಸವಿ ಬಂದು ಅಮ್ಮ ಆ ಮಾತ್ ಕೇಳಿದ ತಕ್ಷಣ ಸುಶೀಲಾಗೆ ಎಲ್ಲಿಲ್ದಿರೋ ಕೋಪ ಬಂತು ಒಂದೇ ಸಮನೆ ಯಾರೇ ನಿನ್ಗೆ ಅಮ್ಮ ನೀನೇನಾದ್ರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ಯಾ ಇನ್ನೊಂದ್ಸಲ ಹಂಗ್ ಕರೆದ್ರೆ ಸುಮ್ಮನೆ ಇರಲ್ಲ ಅಷ್ಟೇ ಹಂಗಂತ ಗಟ್ಟಿಯಾಗಂದ್ಲು ಆ ಮಾತ್ ಕೇಳಿದ ತಕ್ಷಣ ವಾಸವಿ ಭಯಪಟ್ಲು ಏನಮ್ಮ ಏನಾಯ್ತು ಆ ಮಾತ್ ಕೇಳಿದ ತಕ್ಷಣ ಸುಶೀಲಾ ಏ ಯಾಕೆ ಮತ್ತೆ ಹಂಗ್ ಕರಿತಾ ಇದ್ಯಾ ಚಿಕ್ಕಮ್ಮ ಅಂತ ಕರಿ
ಅಮ್ಮ ಅಮ್ಮ ಅಂತ ಕರೆದು ಕರೆದು ನಿಮ್ಮ ಅಮ್ಮನೇ ಸಾಯಿಸ್ಬಿಟ್ಟೆ, ಇವಾಗ ನನ್ ಸಾಯಿಸನ ಅನ್ಕೊಂತಿದ್ಯಾ? ಹಂಗಂತ ಹೇಳ್ತಿದ್ರೆ ವಾಸವಿ ಅಳ್ತಿದ್ಲು. ಅದನ್ ನೋಡಿ ಲಡ್ಡು ನಗ್ತಾ ಇದ್ದ. ನನ್ಗೂ ಅಶ್ವಾಗ್ತಿದೆ. ಅಶ್ವಾಗ್ತಾ ಇದ್ರೆ ನಾನೇನ್ ಮಾಡ್ಬೇಕು? ನಾನೇನಾದ್ರೂ ನಿಂಗ್ ಕೆಲ್ಸದವಳಾ? ಹೋಗು, ನನ್ಗೂ ನಿನ್ಗೂ ಸೇರಿಸಿ ಅಡ್ಗೆ ಮಾಡು. ನನ್ಗೆ ಅಡ್ಗೆ ಮಾಡೋದ್ ಬರಲ್ಲ ಅಲ್ವಾ? ಬರ್ದೇ ಇದ್ರೆ ಕಲ್ತ್ಕೋ, ಒಂದ್ಸಲ ಕೈ ಸುಟ್ಕೊಂಡ್ರೆ ಇನ್ನೊಂದ್ಸಲ ಅದೇ ಬರುತ್ತೆ. ಸುಶೀಲ ಮಾತ್ ಕೇಳಿ ಇವಳಿಗೆ ತುಂಬಾ ಆಶ್ಚರ್ಯ ಆಯ್ತು. ಅಲ್ಲಿಂದ ಅಳ್ತಾ ಕಿಚನ್ ಒಳಗಡೆ ಹೋಗಿ ಅವಳಗ್ ಬೇಕಾಗಿರೋ ಅಡ್ಗೆ ಮಾಡ್ಕೋತೀನಿ ಅಂತ ಅನ್ಕೋತಾ ಅಡ್ಗೆ ಮಾಡ್ತಾ ಇದ್ಲು. ಸಾಯಂಕಾಲ ಅವರ ಅಪ್ಪ ತೋಟದ ಕೆಲ್ಸ ಮುಗಿಸ್ಕೊಂಡ್ ಮನೆಗ್ ಬರ್ತಾ, ಅಮ್ಮ ವಾಸವಿ ಸ್ವಲ್ಪ ನೀರ್ ತಗೋಬ ಅಮ್ಮ ಹಂಗಂತ ಹೇಳ್ತಾ ಬಂದ್ ಕುತ್ಕೊಂಡ್ರು. ವಾಸವಿ ಒಂದ್ ಚೊಂಬಲ್ಲಿ ನೀರ್ ತಗೊಂಡು ವಾಸು ಹತ್ರ ಬಂದು ಕೊಡ್ತಾಳೆ. ವಾಸು ಅವಳ ಮಗಳ ಕೈ ಸುಟ್ಟಿರೋದ್ ನೋಡಿ ತುಂಬಾನೇ ಭಯ ಪಟ್ಬಿಡ್ತಾರೆ. ಅಮ್ಮ ಏನಾಯ್ತಮ್ಮ, ನಿನ್ ಕೈ ಹೆಂಗ್ ಸುಟ್ಟೋಯ್ತು? ಅದು ಅಡ್ಗೆ ಮಾಡ್ತಿದ್ರೆ ಸುಟ್ಟೋಯ್ತು. ಅಡ್ಗೆ ಮಾಡ್ತಿದ್ರೆ ಸುಟ್ಟೋಯ್ತಾ? ನೀನ್ ಯಾಕೆ ಅಡ್ಗೆ ಮಾಡ್ತಿದ್ದೆ? ನಿಮ್ಮ ಅಮ್ಮ ಎಲ್ಲೋದ್ಲು? ಅಮ್ಮ ಯಾವಾಗ್ಲೂ ಸತ್ತೋದ್ರಲ್ಲ ಅಪ್ಪ. ಅದನ್ ಕೇಳಿದ ತಕ್ಷಣ ವಾಸು ಶಾಕ್. ಅದೇನಮ್ಮ ಹಂಗ ಹೇಳ್ತಿದ್ಯಾ? ಈಗಿರೋ ಅಮ್ಮನು ಅಮ್ಮ ಅಂತ ಕರಿತೀಯ ಅಲ್ವಾ? ಅವ್ರು ಅಮ್ಮ ಅಲ್ಲ ಅಂತಪ್ಪ, ಚಿಕ್ಕಮ್ಮ ಅಂತ ಕರಿಬೇಕಂತೆ. ಹೌದಾ? ಯಾರಂದ್ರು? ಅವರೇ ಹೇಳಿದ್ರು. ಹಂಗಂತ ಶುರು ಮಾಡಿ ನಡೆದ ಕತೆ ಎಲ್ಲ ಅಪ್ಪ ಹತ್ರ ಹೇಳ್ತಾ ಅಳ್ತಿದ್ಲು. ಮಗಳ ಕತೆ ಕೇಳಿದ ವಾಸುನು ಅಳ್ತಿದ್ದ. ಏನು ಅಷ್ಟು ಮಾತಂದ್ಲ? ನನ್ ಮಗಳಿಗೆ ತಾಯಿಯಾಗಿರಕ್ಕೆ ಅವಳನ್ನ ಕರ್ಕೊಂಡ್ ಬಂದ್ರೆ ನಿನ್ನ ಕಷ್ಟ ಕೊಡ್ತಾಳ. ಸುಶೀಲಾ, ಸುಶೀಲಾ ಹಂಗಂತ ಗಟ್ಟಿಯಾಗಿ ಕಿರ್ಚಿದ. ಅವನ್ ಕಿರ್ಚಿದ್ ಕೇಳಿಸ್ಕೊಂಡು ಏನು ಭಯ ಇಲ್ದೆ ಸುಶೀಲಾ ಆರಾಮಾಗಿ ಅವನ್ ಮುಂದೆ ಬಂದ್ಲು. ಏನು ನಾಯಿ ಏನಾದ್ರೂ ಕಚ್ಬಿಡ್ತಾ ಹಂಗ್ ಕಿರ್ಚ್ತಿದ್ದೀರಾ? ಅದನ್ ಕೇಳಿ ವಾಸು ಶಾಕ್. ನಾಯಿ ನನ್ನನ್ ಕಡ್ದಿಲ್ವೇ? ನಾನೇ ರೋಡಲ್ಲಿ ಹೋಗ್ತಿರೋ ನಾಯಿನ ಕರ್ಕೊಂಡ್ಬಂದು ಸಿಂಹಾಸನದ ಮೇಲೆ ಕೂರಿಸ್ದೆ. ಇವಾಗ ಅದು ಅದ್ರ ಬುದ್ಧಿ ತೋರಿಸ್ತಿದೆ. ಹೌದು, ನಾನು ನಿಮ್ಮ ಆಸ್ತಿಗೋಸ್ಕರನೇ ಮನೆಗೆ ಬಂದಿದ್ದು. ನನಗೂ ಒಂದ್ ಮಗು ಆಗ್ಬೇಕಂತಾನೆ ನಾನು ಇಷ್ಟವರೆಗೂ ಸುಮ್ನೆ ಇದ್ದೆ. ಅಷ್ಟೇ ಬಿಟ್ರೆ ನಿಮ್ ಮಗಳಿಗೆ ಕೂಲಿ ಕೆಲ್ಸ ಮಾಡಕ್ಕಲ್ಲ. ಸುಶೀಲಾ ಮಾತ್ ಕೇಳಿ ವಾಸು ಆಶ್ಚರ್ಯ ಆದ. ಏನೇ ಹಂಗಂತ ಹೆಂಡತಿನ ಹೊಡೆಯಕ್ಕೆ ಕೈ ಎತ್ತಾನೆ. ಆದ್ರೆ ವಾಸುಗೆ ಕೈಯೇ ಬಂದಿಲ್ಲ, ಮೂತಿ ಸೊಟ್ಟಗೋಗಿ ಅಲ್ಲಿಂದ ಬಿದ್ದೋದ. ಅದನ್ ನೋಡಿದ ವಾಸವಿಗೆ ಶಾಕ್ ಆಗಿ ಓಡಿ ಬಂದು ಅಪ್ಪ ಹತ್ರ ಕುತ್ಕೊಂಡು ಅಳ್ತಾ ಇದ್ದಾಳೆ. ಅಪ್ಪ 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 ಅಪ್ಪ. ಅದನ್ ನೋಡಿದ ಸುಶೀಲ ನಗ್ತಾ, ನೋಡಿದ್ರ ನನ್ನ ನೋಡಿಯ ಕೈ ಎತ್ತಿದ್ರೇನೆ ನಿಮ್ಗೆ ಪಕ್ಷವಾತ ಬಂತು. ನಾನು ದೊಡ್ಡ ರಾಕ್ಷಸಿ, ನನ್ನೇನ್ ಅನ್ಕೋತಿದ್ದೀರಾ? ಭದ್ರವಾಗಿರಿ. ಹಂಗಂತ ಹೇಳಿ ಅಲ್ಲಿಂದ ಹೊರಟೋದ್ಲು. ತಂದೆ ಮಗಳಿಬ್ರು ಅಳ್ತಾ ಇದ್ರು. ಈ ಎಪಿಸೋಡ್ ಕೂಡ ನಿಮ್ಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕ್ಲಿಕ್ ಮಾಡಿ. ನಿಮಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಂತೋಷವನ್ನು ತರಿಸೋ ಮತ್ತಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾಚಾ ಟಿವಿ.